너 조금 이상해졌어 자꾸만 시도 때도 없이 시무룩하고 고민이 생겼니 초등학교 영어 수업 시간에 배웠었던 현재 진행형 같아 하루에 열 번 내 맘이 움직여 Hello friends, good morning. Ivattu Nishana birthday, hagagi nanu ivattu idli maadbeku anta idini, idli matte chutney. Nishanige idli antandre tumba ishta, hagagi ivattu idli maadta idini. Ivaga ella enne enide nodi adanna savarkolta idini. Idli batter hakadakke. And Nisha yed bitlu and gift note bitlu tumba khushi aitu avalige ivaga nan hatra illi bandu maathadta idale neevadna hege tokondri el tokondri anta actually sanje nanu innondu avalige gift kodta idini adu avalige exact aagi gottide nan yen kodta irodu anta angadiyalli nanu avalon matta appana ibrana hogi neevu illi nilbedi anta andide especially nana ಯಜಮಾನರಿದಾರಲ್ವ ಅವರಲ್ಲಿ ಹೇಳಿದೆ ನಾನು ಅವಳನ್ನ ನನ್ನ ಏನೋ ಹೊರಗೆ ಬರಕ್ಕೆ ಬಿಡಬೇಡಿ ಅಂಗಡಿಯೊಳಗೆ ಅಂತ ಬಟ್ ಅವರು ಏನು ಮಾಡ್ತಾ ಇದ್ರು ಗೊತ್ತಿಲ್ಲ ಅವಳಿಗೆ ಗೊತ್ತಾಗಿದೆ ನಾನು ಏನು ಸಂಜೆ ಏನು ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಈ ಸಲ ನಿಶಾನಿಗೆ ತುಂಬಾ ಗಿಫ್ಟ್ ಸಿಕ್ಕಿದೆ ತುಂಬ ಅಂತಂದರೆ ಒಂದು 20-40 ಹೇಳ್ತಾ ಇಲ್ಲ ಬಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚೇನೋ ಸಿಕ್ಕಿದೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಎಸ್ ಇವಾಗ ನಾನು ನಿಶನ ಸ್ನ್ಯಾಕ್ ಬಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ ಇಡ್ಲಿ ಕೊಟ್ಟಿದ್ದೀನಿ ಚಟ್ನಿ ಕೊಟ್ಟಿದ್ದೀನಿ ಆಮೇಲೆ ಪ್ಲಮ್ ನನ್ನ ಅಕ್ಕ ತೊಗೊಂಡು ಬಂದಿದ್ಲು ಹಿಂದಿನ ವ್ಲಾಗಲ್ಲಿ ನಾನು ಹೇಳಿದ್ದೀನಿ ಆ್ಯಂಡ್ ನನಗೆ ಇಡ್ಲಿ ತೋರಿಸೋದು ಮರೆತು ಹೋಯಿತು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಡ್ಲಿ ಆ್ಯಂಡ್ ಇಡ್ಲಿ ಎಲ್ಲ ಮುಗ್ದೋಗಿದೆ ನಾನು ನಿಮಗೆ ಏನು ಶೂಟ್ ಮಾಡೋಷ್ಟೊತ್ತಿಗೆ ಹಲೋ ಎವ್ರಿವಾನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಆಫ್ ನಯನ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ವಾರ ಬಂದುಬಿಟ್ಟು ಸೋಮವಾರ ನಾನಿವಾಗ ಇಡ್ಲಿ ನೋಡಿ ಇಡ್ಲಿ ನನಗೆ ತೋರಿಸೋದಕ್ಕೆ ನಿಮಗೆ ಮರೆತು ಹೋಯಿತು ತುಂಬ ಅರ್ಜೆಂಟಲ್ಲಿದ್ದೆ ನಿಶಾನನ್ನು ಹೊರಡಿಸಬೇಕು ನಿಶಾನಿಗೆ ನಿಶಾನ ಬರ್ತ್ಡೇ ಬೇರೆ ಇವತ್ತು ಅವಳನ್ನು ತುಂಬ ಸ್ಪೆಷಲಾಗಿ ಟ್ರೀಟ್ ಮಾಡಬೇಕು ಹಾಗಾಗಿ ಎಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಎಲ್ಲ ಹಾಗೇ ಇದೆ ಯಾವುದು ಕೂಡ ಮುಟ್ಲಿಲ್ಲ ನಿನ್ನೆ ಅವಳಿಗೆ ಒಂದು ಕ್ಯಾಟ್ ಪಿಕ್ಚರ್ ಕಟ್ ಮಾಡಿ ಪೇಸ್ಟ್ ಮಾಡಲಿಕ್ಕಿತ್ತು ಆಮೇಲೆ ಅದರಲ್ಲಿ 6-5 ಸೆಂಟೆನ್ಸ್ ಬರೀಲಿಕ್ಕಿತ್ತು ಅದು ಕೂಡ ಅವಳಿಗೆ ರಾತ್ರಿ ನೆನಪಾದದ್ದು ಅಲ್ಲಿ ತನಕ ನೆನಪಿರಲಿಲ್ಲ 10:30 ಮೇಲೆ ನಾನು ವಾಪಸ್ ಮಲಗಿದ್ವಿ ಎದ್ದು ನೆನಪಾದ ಮೇಲೆ ಎದ್ದು ವಾಪಸ್ ನಾವು ಮಾಡಿದೆ ಅದು ಕೂಡ ಹಾಗೇ ಇದೆ ಮೊದಲು ನಾನಿವಾಗ ಏನು ಮಾಡ್ತೀನಿ ಅಂತಂದರೆ ಮೊದಲು ಎಲ್ಲ ಮನೇನ ಮೊದಲು ಕ್ಲೀನ್ ಮಾಡ್ತೀನಿ ಆಮೇಲೆ ಪಾತ್ರೆಗಳೆಲ್ಲ ಏನು ತೊಳಿಬೇಕಿದೆ ಅದನ್ನೆಲ್ಲ ತೊಳೆದು ಆಮೇಲೆ ಕೆಲಸನ ಶುರು ಮಾಡಬೇಕು ಇವತ್ತು 4 ಕೈ ಇದ್ದರೂ ಸಾಕಾಗೋದಿಲ್ಲ ಅಂತ ಅನಿಸ್ತಾ ಇದೆ ನನಗೆ ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ ತಿಂದಾಯಿತು ಇವಾಗ ಕೆಲಸ ಶುರು ಮಾಡಿದೆ ನಾನು ನನಗೆ ಮರೆತು ಹೋಯಿತು ನಿಶಾನಿಗೆ ನೀರು ಕೊಡೋದು ಹಾಗಾಗಿ ಇವರಿದ್ದರು ಇವರಲ್ಲಿ ಹೇಳದೆ ಹೋಗಿ ಕೊಟ್ಟು ಬನ್ನಿ ಅಂತ ನೀರು ವಾಟರ್ ಬಾಟಲ್ ಇವಾಗ ತೊಗೊಂಡು ಹೋದರು ಗಂಡಸರಿಗೆ ಅಷ್ಟೇ ಅಲ್ಲ ನಾವೆಲ್ಲ ನಾನು ಹಾಕ್ತಾಯಿದ್ರೆ ಬೇಗ ಓಡ್ತಾ ಇದ್ದೆ ಏನು ಓಡಿ ಒಂದ್ಸಲ ಕೊಟ್ಬಿಡ್ತೀನಿ ಅಂತ ಬಿಕಾಸ್ ಅವರಿಗೆ ಸೆಕೆಂಡ್ ಪಿರಿಯಡ್ ನಂತರ ಸ್ನ್ಯಾಕ್ಸ್ ಇರುತ್ತೆ ತಿನ್ನೋದಕ್ಕೆ ಇವತ್ತು ಇಡ್ಲಿ ಬೇರೆ ತೊಗೊಂಡು ಹೋಗಿದ್ದಾಳೆ ಅದು ಗಂಟಲಲ್ಲಿ ಸಿಕ್ಕಿಸ್ಕೊಳ್ಳುತ್ತೆ ಅಲ್ವಾ ಹಾಗೆ ಇಲ್ಲಾಂದರೆ ನಾನು ಬೇಡ ಅಂತೇಳಿ ಸುಮ್ಮನೆ ಕೊಡ್ತಾ ಇದ್ದೆ ಬಟ್ ಅವಳು ತುಂಬ ಸಲ ಆಗಿದೆ ನಾನು ಅವಳಿಗೆ ಕೆಲವೊಮ್ಮೆ ನೀರು ಕೊಡದೇ ಇದ್ದದ್ದು ತುಂಬ ಸಲ ಆಗೋಗಿದೆ ಪಾಪ ಅವಳು ಅಡ್ಜಸ್ಟ್ ಮಾಡ್ಕೊಳ್ತಾಳೆ ಹೇಗಾದರೂ ಮಾಡಿ ಕಂಪ್ಲೇಂಟ್ ಮಾಡೋದಿಲ್ಲ ಅಮ್ಮ ನೀವು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಕೊಡಬೇಕಿತ್ತು ನಾನು ಕುಡಿಲಿಲ್ಲ ಹಾಗೆ ಹೀಗೆ ಹೇಳ್ತಾರೆ ಬಟ್ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ ಅವಳು ಹಾಗೆ ಇವತ್ತು ನನಗನ್ನಿಸ್ತು ಇಡ್ಲಿ ಬೇರೆ ಕೊಟ್ಟಿದ್ದೀನಿ ಗಂಟಲಲ್ಲಿ ಏನಾದರೂ ಸಿಕ್ಕಿಸ್ಕೊಂಡ್ರೆ ಅಂತ ಹೇಳಿಬಿಟ್ಟು ಇವರಿದ್ದರು ಇವರಲ್ಲಿ ಹೇಳಿದೆ ಫ್ರೆಂಡ್ಸ್ ನಾವಿವಾಗ ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ನಾನು ನನ್ನ ಗಂಡ ನನ್ನ ಮಗುವೇ ಮಗು ಇಲ್ಲ ಮಗು ಸ್ಕೂಲಿಗೆ ಹೋಗಿದೆ ನೋಡಿ ಅವರು ಹೇಗೆ ಎದ್ದು ಹೋದರು ಅಂತಂದರೆ ನಾನಿವಾಗ ಜೇಡರ ಬಲೆ ತೆಗಿತಾ ಇದ್ದೆ ನೋಡಿ ಇವರಲ್ಲಿ ತುಂಬ ದಿವಸದಿಂದ ಹೇಳ್ತಾ ಇದ್ದೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ನನಗೆ ತೊಕೊಂಡು ಬನ್ನಿ ಅಂತ ತೊಕೊಂಡು ಬಂದಿದ್ದು ಕೂಡ ಅಷ್ಟೊಂದು ಸರಿಯಾಗಿಲ್ಲ ಅದು ಹೊಡೆದೋಗಿದೆ ತೊಕೊಂಡು ಬಂದರೂ ಏನು ಮಾಡೋದು
ಹಾಗೆ ಇವಾಗ ಇಲ್ಲೆಲ್ಲ ಏನಿತ್ತು ನೋಡಿ, ಬಟ್ಟೆ ಎಲ್ಲ ಇತ್ತು ನೋಡಿ, ಅದನ್ನ ಆಲ್ಮೋಸ್ಟ್ ನಾನು ಕ್ಲೀನ್ ಮಾಡಿದ್ದೀನಿ. ನನಗೆ ಇವಾಗ ನಿಶಾನ ಬುಕ್ ಎತ್ತಿಡಬೇಕು, ಆಮೇಲೆ ಇಲ್ಲಿ ಏನಿದೆ ನೋಡಿ ಇದನ್ನು ಕ್ಲೀನ್ ಮಾಡಿಡಬೇಕು, ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಕ್ಲೀನ್ ಮಾಡಿಡಬೇಕು ಅಷ್ಟೇ. ಆಮೇಲೆ ಒಂದು ಗಂಟೆ ನಂತರ ನಾವು ಏನು ಪದಾರ್ಥ ಮಾಡಬೇಕು ಅಂತ ಇದ್ದೀನಿ. ಪದಾರ್ಥಕ್ಕೆ ಏನು ಸ್ಪೆಷಲ್ ಏನೂ ಇಲ್ಲ, ಚಿಕನ್ ಯಾವಾಗಲೂ ಅದೇ ಮಾಡುತ್ತೆ, ಚಿಕನ್ ಅದೇ ಒಂದು ಎಲ್ಲಿ ಸಿಗೋದು, ಅದು ಬಿಟ್ಟರೆ ಬೇರೆ ಫಿಶ್ ಎಲ್ಲ ಇದೆ ಆದರೆ ಯಾವಾಗಲೂ ಯಾವ ಥರದ್ದು ಇರುತ್ತೆ ನೋಡಿ ಅದೇ ಥರದ್ದು ಇರೋದು. ಹಾಗಾಗಿ ಇವ್ರು ಅಂದರು ಬೇಡ ಚಿಕನ್ ತರೋಣ ಅಂತ. ಚಿಕನ್ ನನ್ನ ಮಗಳು ಕೂಡ ಅಷ್ಟೊಂದು ಚಿಕನ್ ಏನು ತಿನ್ನೋದಿಲ್ಲ, ಅವಳಿಗೆ ಬರೀ ಕಬಾಬ್ ಇದ್ದರೆ ಸಾಕು. ಹಾಗೆ ಅವಳಿಗೆ ಒಂದು ನಾಲ್ಕು, ಅವಳ ಬರ್ಡೇ ಅಲ್ವಾ ಅಂತ ಹೇಳಿಬಿಟ್ಟು ನಾಲ್ಕೈದು ತುಂಡು ಕಬಾಬ್ ಮಾಡಬೇಕು ಅಂತ ಇದ್ದೀವಿ. ಆಮೇಲೆ ಗ್ರೇವಿ ನೋಡೋಣ, ಗ್ರೇವಿ ಇವತ್ತು ಸ್ವಲ್ಪ ಬೇರೆ ಸ್ಟೈಲಲ್ಲಿ ಮಾಡಬೇಕು ಅಂತ ಇದ್ದೀನಿ, ಪ್ರಯತ್ನ ಪಡ್ತೇನೆ. ಆಮೇಲೆ ನಾನು ನಿನ್ನೆ ಇಡ್ಲಿಗೆ ಹಾಕಿದಂತಹ ಬ್ಯಾಟರ್ ಏನಿದೆ ನೋಡಿ ಅದು ಇದೆ, ಇವರು ಹೇಳ್ತಾ ಇದ್ದಾರೆ ಅದರಲ್ಲಿ ದೋಸೆ ಮಾಡು ಅಂತ, ಹಾಗೆ ಅದರಲ್ಲಿ ದೋಸೆ ಮಾಡಬೇಕು ಅಂತ ಇದ್ದೀನಿ. ಇವಾಗ ನಾನು ರೆಡಿ ಆಗಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಬನ್ನಿ ಹೋಗೋಣ, ಹಾಗೆ ಅಲ್ಲಿ ಶೂಟ್ ಮಾಡ್ತೀನಿ, ಬಿಕಾಸ್ ಒಮ್ಮೆ ಮಳೆ ಬರುತ್ತೆ ಒಮ್ಮೆ ಬಿಸಿಲು ಬರುತ್ತೆ. ಓಕೆ ಬನ್ನಿ ಹೋಗೋಣ. ಬರ್ತ್ಡೇ ಕೇಕ್ ನಾವು ಇಲ್ಲಿಂದಲೇ ಆರ್ಡರ್ ಮಾಡಿರೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ತುಂಬಾ ಚೆನ್ನಾಗಿದೆ. ಶೂಟ್ ಮಾಡ್ತಾ ಇರಬೇಕಾದ್ರೆ ಈ ಥರ ಲೈನ್ಸ್ ಬೀಳ್ತಾ ಇತ್ತು, ಸೊ ಮೈಂಡ್ ಮಾಡಬೇಡಿ. ಇಲ್ಲಿ ಬರ್ಗರ್ ಚಿಕನ್ ರೋಲ್ ಅಂತೆ ಎಲ್ಲನೂ ಇತ್ತು. ಸೆವೆನ್ ಅವಳ ಬರ್ಡೇದು. ಆಮೇಲೆ ಒಂದು ಬರ್ಗರ್ ತೊಗೊಂಡು ಬಂದ್ವಿ ನನಗೆ ಮತ್ತು ಇವರಿಗೆ, ನಿಶಾನಿಗೆ ಇಲ್ಲ. ಆಮೇಲೆ ಇದು ಸ್ಟಾರ್, ಇದು ಕೇಕಿನ ಮೇಲೆ ಇಡಲಿಕ್ಕೆ ಅವಳಿಗೆ ಸ್ಟಾರ್ ನೋಡಿ, ಬರ್ಗರ್ ಅಂತೆ. ಸೊ ಟ್ರೈ ಮಾಡೋಣ. ದ ಫಸ್ಟ್ ಟೈಮ್ ನಾನು ಈ ಬರ್ಗರನ್ನು ಟ್ರೈ ಮಾಡ್ತಾ ಇದ್ದೀನಿ, ಇಲ್ಲಿ ತನಕ ನಾವು ಇದನ್ನು ತಿನ್ನಲೇ ಇಲ್ಲ. ಓಕೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಟ್ರೈ ನೋಡೋಣ ಹೇಗಿದೆ ಅಂತ. ನೈಫ್ ಕಂತಾರ ಬರೀ ಇಷ್ಟೇ ಇದೆ ಅಂತ ಗೊತ್ತಿಲ್ಲ, ಹಾಕಿದ್ದಾರೆ ಇಲ್ಲಿ. ಓಕೆ ನನಗೆ ಇನ್ನೂ ಅಡುಗೆಗೆ ಪ್ರಿಪೇರ್ ಮಾಡಬೇಕು, ಇವಾಗ ಮಾಡ್ತೀನಿ. ಆ್ಯಂಡ್ ನಿಶಾನಿಗೆ ಒಂದು ಇದು ಪ್ರಿನ್ಸೆಸ್ ತೊಗೊಂಡು ಬಂದೆ, ಹೇರ್ ಬ್ಯಾಂಡ್, ಪ್ರಿನ್ಸೆಸ್ ಹೇರ್ ಬ್ಯಾಂಡ್ ಅಂತ. ಇವತ್ತು ನಾನು ಚಿಕನ್ ಹರಿಯಾಲಿ ಮಾಡಬೇಕು ಅಂತ ಇದ್ದೀನಿ, ಹಾಗೆ ಒಂದು ಕೆ ಜಿ ಚಿಕನಲ್ಲಿ ನಾನು 600 ಗ್ರಾಮ್ ಚಿಕನ್ನ ತೊಗೊಂಡಿದ್ದೀನಿ. ಒಂದು ಹಿಡಿ ಆಗುವಷ್ಟು ಮೆಂತ್ಯೆ ಸೊಪ್ಪು, ಆಮೇಲೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಆಮೇಲೆ 4 ಮೆಣಸಿನಕಾಯಿ ಇಲ್ಲಿ ಕಬಾಬಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರಬಹುದು ನೀವು. ಇವಾಗ ಇದನ್ನು ನಾನು ಚೆನ್ನಾಗಿ ಒಂದು ರುಬ್ಕೊಳ್ತೀನಿ, ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ. ಇವಾಗ ಒಂದು ಬಾಂಡ್ಲಿಯನ್ನು ತೊಗೊಳ್ತೀನಿ, ಅದರಲ್ಲಿ ಆಯಿಲ್ ಒಂದು 7-6 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಚಕ್ಕೆ, ಆಮೇಲೆ ಬಡೆ ಸೊಪ್ಪು, ಆಮೇಲೆ ನಾನು ಎಲೆ ಹಾಕ್ತಾ ಇದ್ದೀನಿ. ಚಕ್ಕೆ ಎಲೆ ಏನಿದೆ ನೋಡಿ ಅದನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಬೇರೆ ಕೂಡ ಹಾಕೋಬೋದು, ಲೈಕ್ ಏಲಕ್ಕಿ ಎಲ್ಲ ಹಾಕೋಬೋದು. ಇವಾಗ 3 ನಾನು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಫ್ರೈ ಮಾಡ್ತೀನಿ ಅಂದರೆ ಅದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದೇ ಸಲ ಆ್ಯಡ್ ಮಾಡಿದ್ದೀನಿ. ಇವಾಗ ಇದು ಬ್ರೌನ್ ಕಲರ್ ಆಗೋವರೆಗೂ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನಾನು ಇವಾಗ ಚಿಕನ್ ಏನಿದೆ ನೋಡಿ ಅದನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನಿಗೆ ಇದಕ್ಕೆ ನೀರು ಹಾಕೋದಿಲ್ಲ ನಾನು, ಹಾಗೆಯೇ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ಇಲ್ಲಿ ಇವಾಗ ನೀವು ನೋಡ್ತಾ ಇದ್ರೆ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಎಲ್ಲ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೀನಿ, ಆಮೇಲೆ ಮೆಣಸಿನ ಹುಡಿ, ಆಮೇಲೆ ಗರಂ ಮಸಾಲ ಹುಡಿ. ಚಿಕನ್ ಮಸಾಲ ಇದ್ದರೆ ಅದು ಕೂಡ ಆ್ಯಡ್ ಮಾಡಬಹುದು ನೀವು, ಚಿಕನ್ ಮಸಾಲ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ. ಇಲ್ಲಾಂದರೆ ಬಿರಿಯಾನಿ ಮಸಾಲ ಕೂಡ ಆ್ಯಡ್ ಮಾಡಬಹುದು. ನಾನು ಎಲ್ಲಿ ಎಲ್ಲ ಮಸಾಲೆಗಳನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಏನೋ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ನಾನಿವಾಗ ಇದಕ್ಕೆ ಕರ್ಡ್ ಏನಿದೆ ನೋಡಿ ಅದನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಕರ್ಡ್ ತೊಗೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು, ಆಮೇಲೆ 2-3 ಮಿನಿಟ್ಸ್ ಇದು ಇದರಲ್ಲಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಅದಾದ ನಂತರ ನಾನು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಮೆಂತ್ಯೆ ಸೊಪ್ಪು, ಆಮೇಲೆ ಮೆಣಸಿನಕಾಯನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆ್ಯಡ್ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಬೇಕು ಉಪ್ಪು ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಟೇಸ್ಟಿ ತುಂಬಾ ಚೆನ್ನಾಗಿತ್ತು. ನಾನು ಮಾಡಿದ
ಆ ಪದಾರ್ಥನ ಹೊಗಳ್ತಾ ಇಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದು, ನನ್ನ ಹಸ್ಬೆಂಡ್ ರಿಕ್ವೆಸ್ಟ್ ಮಾಡಿದ್ರು, ಹಾಗಾಗಿ ಒಂದ್ಸಲ ಮಾಡು ನೋಡೋಣ ಹೇಗಾಗುತ್ತೆ ಅಂತ. ಕೊನೆಯದಾಗಿ ನಾನು ಇದಕ್ಕೆ ಕಸೂರಿ ಮೇತಿ ಏನಿದೆ ನೋಡಿ, ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ದೋಸೆ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ, till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. Okay friends, finally ನೋಡ್ತಾ ಇರೋದು ನೋಡಿ, ನಾವು ಹೀಗೆ ಸೆಟ್ ಮಾಡಿದ್ವಿ, ಎಷ್ಟಾಗುತ್ತೆ ಅಷ್ಟು ಮಾಡಿದ್ವಿ. ನಿಮಗೆ ಕಾಣ್ತಾ ಇದೆಯಾ ಗೊತ್ತಿಲ್ಲ, ಒಂದು ನಿಮಿಷ ನೋಡಿ. ನಿಶಾ ಹೇಳಿದಾಳೆ, ಅಮ್ಮ ನಾನು ಬರಬೇಕಾದ್ರೆ ನನಗೆ ಸರ್ಪ್ರೈಸ್ ಆಗಿ ಎಲ್ಲ ಮಾಡಿಡಿ ಅಂತ. ಆ್ಯಂಡ್ ಈ ಕಡೆ ನನ್ನ ತಂದೆ ಬಂದಿದ್ದಾರೆ, ಆವಾಗ ಬಂದದಷ್ಟೇ ಅವರು, ಇವಾಗ ಅವಳಿಗೆ ಗೊತ್ತಿಲ್ಲ ತಂದೆ ಬಂದಿದ್ದಾರೆ ಅಂತ. ಅವಳಿಗೆ ಅದೊಂದು ಇವಾಗ ಸರ್ಪ್ರೈಸ್, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಅಪ್ಪ ಹೇಳ್ತಾ ಇದ್ದಾರೆ ಅವಳಿಗೆ ಗೊತ್ತಾಗಬಹುದು, ಅಂಗಡಿಯಲ್ಲಿರೋರು ಹೇಳಿದ್ದಾರೆ ಅಂತ. ನೋಡೋಣ ಗೊತ್ತಾಗ್ತದೆ ಇಲ್ವಾ ಅಂತ. ನಾನು ಇವಾಗ ಮೊದಲು ರೆಡಿ ಆಗ್ತೀನಿ, ಆಮೇಲೆ ಅವಳನ್ನು ಸ್ನಾನ ಮಾಡಿಸಬೇಕು. ಇವಾಗ ಇವರು ಹೋಗ್ತಾ ಇದ್ದಾರೆ, ಕರ್ಕೊಂಡು ಬರ. ಗುಡ್ ಈವ್ನಿಂಗ್, ನಿಶಾ ಏನಿದ್ದಾಳೆ ನೋಡಿ, ಅವಳು ಕೆಳಗಡೆ ಹೋದಳು, ನಾವಿಲ್ಲಿ ಫೋಟೋ ಶೂಟ್ ಮಾಡೋದಕ್ಕಿಂತ ಬಂದ್ವಿ. ಸೊ ಇವತ್ತಿನ ನನ್ನ ಔಟ್ಫಿಟ್ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಜಸ್ಟ್ ಲುಕ್, ಐ ಹೋಪ್ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನನ್ನ ಹಸ್ಬೆಂಡ್ನ ಕರೆದೆ ಬನ್ನಿ ಒಂದ್ಸಲ ಅಂತ. ಅವರು ಯುನೋ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಹಾಗಾಗಿ ಅವರು ಬರೋದಿಲ್ಲ ಅಂತಂದರು. ಹಾಗೆ ನಿಶಾ ಮತ್ತು ನಾನು ತುಂಬ ಫೋಟೋಸ್ ತೆಗೆದ್ವಿ, ಆದರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾನು ಕೆಳಗಡೆ ಹೋಗ್ತೀನಿ, ನನಗೆ ನಿಶಾನ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಆ್ಯಂಡ್ ಇಲ್ಲಿ ನೋಡಿದೆ ಪಿಂಕ್ ಆ್ಯಂಡ್ ಯೆಲ್ಲೋ ಬಲೂನ್ ಇದೆ ನನ್ನಲ್ಲಿ, ಬರ್ತಾಳೆಲ್ವೋ ಗೊತ್ತಿಲ್ಲ, ಬಟ್ ನಾನು ಕೆಳಗೆ ಹೋಗ್ತೀನಿ. ಇವಾಗ ಜೋರು ಮಳೆ ಬರಬಹುದು, ತುಂಬ ಮೋಡ ಹಾಕಿದೆ. ಫೈನಲಿ ಕೇಕ್ ಕಟ್ ಮಾಡಿ ಆಯಿತು. ಆ್ಯಂಡ್ ಇದು ಕೊನೆ ವ್ಲಾಗ್, ಬರ್ತ್ಡೇ ವ್ಲಾಗ್. ಪ್ರಿಪ್ರೇಷನ್, ಶಾಪಿಂಗ್ ಎಲ್ಲನೂ ಮುಗೀತಲ್ವ, ಇನ್ನೂ ಎಕ್ಸಾಮ್ ಎಕ್ಸಾಮ್ ಎಕ್ಸಾಮೆ. ಹಾಗೆ ಅಕ್ಕನಿಗೆ ಮತ್ತು ಮನುಷ್ಯನಿಗೆ ಬರೋಕ್ಕಾಗಿರಲಿಲ್ಲ. ಏನಕ್ಕೆ ಅಂತಂದರೆ ಮನುಷ್ಯನಿಗೆ ಎಕ್ಸಾಮ್ ಇದೆ, ಹಾಗಾಗಿ ನಿಶನಿಗೆ ಕೂಡ ಎಕ್ಸಾಮ್ ಇತ್ತು. ಬಟ್ ಏನು ಮಾಡೋದು, ಬರ್ತ್ಡೇ ಆಚರಿಸಲೇಬೇಕಲ್ವ, ವರ್ಷದಲ್ಲಿ ಒಂದು ಸಲ ಬರೋದು. ಆ್ಯಂಡ್ ನೆನಪಿರುತ್ತೆ, ಅವ್ರಿಗೂ ನೆನಪಿರುತ್ತೆ, ನಮಗೂ ನೆನಪಿರುತ್ತೆ. ಇದು ನನ್ನ ಅಪ್ಪನ ಗಿಫ್ಟ್ ನಿಶನಿಗೆ. ಇವಾಗ ನೋಡಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ 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 ನೋಡಿ. ಇದು ಅಕ್ಕ ಕೊಟ್ಟಿರುವಂತಹ ಗಿಫ್ಟ್, ಅವಳಿಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅದ್ರ ಜೊತೆ ನನ್ನ ಅಪ್ಪನನ್ನು ಕೂಡ ಕೆಳಗೆ ಬೀಳಿಸ್ತಾ ಇದ್ಲೋ ಏನೋ, ನಿಂತಲ್ಲಿ ನಿಲ್ತಾ ಇರಲಿಲ್ಲ. ಹಾಗೆ ಅವಳ ತಂದೆ ಕಿಚನಲ್ಲಿ ಸರ್ಪ್ರೈಸ್ ಆಗಿ ಅವಳಿಗೆ ಮಸಾಲೆ ಪುರಿ ಮಾಡ್ತಾ ಇದ್ರು, ನನಗೆ ಗೊತ್ತೇ ಇರಲಿಲ್ಲ. ಅವರೇ ಪ್ರಿಪೇರ್ ಮಾಡಿರೋದು ಇದು, ನೋಡ್ತಾ ಇರ್ಬೋದು. ನಾನು ಅವಳ ಹಿಂದೆನೇ ಓಡ್ತಾ ಇದೆ, ಏನೋ ಏನು ಕೂತ್ಕೊಂಡಲ್ಲಿ ಕೂತ್ಕೊಳ್ತಾ ಇಲ್ಲ. ಆ್ಯಂಡ್ ಇದು ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು, ಪೆಪ್ಪಾ ಪೆಗ್ ನಿಶನಿಗೆ ತುಂಬ ಇಷ್ಟ.
ಈವ್ನಿಂಗ್ ಮಸಾಲೆ ಪುರಿ ಇತ್ತು, ಇವಾಗ ಡಿನ್ನರ್ಗೆ ನಾವಿಲ್ಲಿ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್, ಆಮೇಲೆ ಚಿಕನ್ ಹರಿಯಾಲಿ, ಆಮೇಲೆ ಕಬಾಬ್ ಇಷ್ಟೇ ತೊಗೊಳ್ತಾ ಇದ್ವಿ. ಇದು ಕೂಡ ತುಂಬ ಜಾಸ್ತಿನೇ ಆಗಬಹುದು. ಕೇಕ್ ಕೂಡ ಇತ್ತಲ್ವಾ. ಓಕೆ ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಕೂತ್ಕೊಂಡಿದ್ದೀನಿ ಆ್ಯಂಡ್ ನಿಶಾನಿಗೆ ಏನೆಲ್ಲ ಗಿಫ್ಟ್ ಸಿಕ್ತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಆಶೀರ್ವಾದ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ, ಅಲ್ಲಿ ತನಕ ಬಾಯ್ ಬಾಯ್.